ಕೋಲಾರದಿಂದ ಸ್ಪರ್ಧೆ ಮಾಡಲ್ವಾ ಸಿದ್ದರಾಮಯ್ಯ ಬಿಜೆಪಿ ಜೆಡಿಎಸ್ ದಾರಿ ತಪ್ಪಿಸಲು ಸಿದ್ದು ಪ್ಲಾನ್ ಮಾಡಿದ್ರ ವರ್ಣಾದಿಂದಲೇ ಸ್ಪರ್ಧೆ ಮಾಡ್ತಾರ ಮಾಜಿ ಸಿಎಂ ಬಾದಾಮಿಯಲ್ಲಿ ಬೀಡಿ ಬಿಟ್ಟಿರೋದೇಕೆ ಜಮೀರ್ ಅಹಮದ್ ಖಾನ್ ವೀಕ್ಷಕರ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾ ಇತ್ತು ಜನವರಿ ಒಂಬತ್ತನೇ ತಾರೀಕು ಆದ್ರೆ ಕೊನೆಯಲ್ಲಿ ಒಂದು ಅಡ್ಗೋಡೆ ಮೇಲೆ ದೀಪವನ್ನ ಇಟ್ಟಿದ್ರು ಆದ್ರೆ ಏನಪ್ಪಾ ಅಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಹೈಕಮಾಂಡ ನಿರ್ಧಾರ ಮಾಡಿದ್ರೆ ಮಾತ್ರ ನಾನು ಕೋಲಾರಕ್ಕೆ ಬರ್ತೀನಿ ಎಲ್ಲರೂ ಒಪ್ಕೊಂಡ್ರೆ ಅನ್ನೋ ಒಂದು ಸಣ್ಣ ಒಂದು ಫಿಟ್ಟಿಂಗನ್ನು ಇಟ್ಟಿದ್ದರು ಸಿದ್ದರಾಮಯ್ಯವರು ಏನು ಸಿದ್ದರಾಮಯ್ಯವರು ಕೋಲಾರಕ್ಕೆ ಬರ್ತಾರಂತೆ ಕೋಲಾರದಿಂದ ಸ್ಪರ್ಧೆ ಮಾಡ್ತಾರಂತೆ ಅಂದಿದ್ದೇ ತಡ ತಗೊಳ್ಳಪ್ಪ ಏನು ರಿಯಾಕ್ಷನ್ಸ್ ಬಂದಿದ್ದೇ ಬಂದಿದ್ದು ಬಂದಿದ್ದೇ ಬಂದಿದ್ದು ಸಣ್ಣವರಿಂದ ಹಿಡಿದು ದೊಡ್ಡವ್ರವ್ರಿಗೂ ಅಂದರೆ ಅಂದರೆ ಯಾರಪ್ಪ ಅಂದರೆ ಸಣ್ಣ ಸಣ್ಣ ಕಾರ್ಯಕರ್ತರಿಂದ ಹಿಡಿದು ದೊಡ್ಡ ಸಿ ಎಮ್ ಬೊಮ್ಮಾಯಿವರೆಗೂ ಮಾಜಿ ಸಿ ಎಂ ಕುಮಾರಸ್ವಾಮಿವರೆಗೂ ಎಲ್ಲರೂ ರಿಯಾಕ್ಟ್ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಸಿದ್ದರಾಮಯ್ಯವ್ರನ್ನ ಅರಿಕೆ ಕುಡಿಮ ಕುರಿ ಮಾಡ್ತಾರೆ ಬಲಿ ಕೊಡ್ತಾರೆ ಕೋಲಾರದಲ್ಲಿ ಅನ್ನೋ ಒಂದು ಚರ್ಚೆ ಆಯಿತು ಏನು ವರ್ತುಲ್ ಪ್ರಕಾಶ್ ಸಂದರ್ಶನ ಕೊಟ್ಟಿದ್ದೇ ಕೊಟ್ಟಿದ್ದು ನಾನು ಸೋಲಿಸ್ತೀನಿ ನನಗೆ ಗುರು ಅಲ್ಲ ಸವಾಲ್ ಮೇಲೆ ಸವಾಲು ಸವಾಲ್ ಮೇಲೆ ಮಾತುಗಳ ಮೇಲೆ ಮಾತು ಹಾಕಿದ್ದೇ ಹಾಕಿದ್ದು ಬಟ್ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯವರು ಎಲ್ಲರ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆ ಜೆ ಡಿ ಎಸ್ ಕುಮಾರಸ್ವಾಮಿ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಒಂದು ಕಡೆ ಸಿ ಎಂ ಇಬ್ರಾಹಿಂ ಒಂದು ಕಡೆ ಕಾನ್ಸ್ಟೆನ್ಸಿಗೆ ಹೋಗಿದ್ದೇನು ಅಲ್ಲಿ ಭಾಷಣ ಮಾಡಿದ್ದೇನು ಎಲ್ಲ ಆಗ್ತಾ ಇದ್ದಾವೆ ಅಂದರೆ ಒಂದು ಜಸ್ಟ್ ಒಂದು ಟೀಸರ್ ಥರ ಸಿದ್ದರಾಮಯ್ಯ ನೋಡೋಣ ಒಂದು ಕ್ಷೇತ್ರಕ್ಕೆ ನಾನು ಹೆಸರು ಬಿಟ್ಟರೆ ಬಿ ಜೆ ಪಿಯಿಂದ ಜೆ ಡಿ ಎಸ್ನಿಂದ ಹೇಗೆ ರಿಯಾಕ್ಷನ್ ಬರಬಹುದು ನನ್ನನ್ನು ಸೋಲ್ಸೋದಕ್ಕೆ ಈ ಎರಡೂ ಪಕ್ಷಗಳು ಒಂದಾಗಿದೆ ಏನೆಲ್ಲ ಈಕ್ವೇಷನ್ಸ್ ಆಗಬಹುದು ಅನ್ನೋ ಒಂದು ಕಾರಣಕ್ಕಾಗಿ ಕೋಲಾರ ಹೆಸರನ್ನು ತೇಲಿಬಿಟ್ಟಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಈ ರೀತಿಯಾದ ಚರ್ಚೆ ಈಗ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇದೆ ಸಿದ್ದರಾಮಯ್ಯನವರು ಕೋಲಾರಕ್ಕೆ ಎಲ್ಲರ ದೃಷ್ಟಿಯನ್ನು ನೆಟ್ಟಿ ಅಲ್ಲಿ ವಿಪಕ್ಷಗಳು ಒಂದಾಗೋ ಥರ ಮಾಡಿ ಅವರು ವರ್ಣದಲ್ಲೇ ಸ್ಪರ್ಧೆ ಮಾಡಬಹುದು ಕೊನೆಗೆ ಹೈಕಮಾಂಡ್ ನನಗೆ ಅಲ್ಲಿ ನಿಂತ್ಕೊಳ್ಳೋದು ಬೇಡ ಹಾಗಾಗಿ ವರ್ಣಗೆ ಬನ್ನಿ ಅನ್ನೋ ಥರ ಸೀನ್ ಕ್ರಿಯೇಟ್ ಮಾಡಿ ಕ್ಲೈಮ್ಯಾಕ್ಸ್ ಚೇಂಜ್ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಒಂದು ರೀತಿ ಇದು ಸಿನಿಮಾ ಸ್ಟಾರ್ಟಿಂಗು ಟೀಸರು ಟ್ರೈಲರು ಪಿಕ್ಚರೇ ಬೇರೆ ಇರುತ್ತೆ ಕ್ಲೈಮ್ಯಾಕ್ಸ್ ಇನ್ನೂ ಬೇರೆ ಇರುತ್ತೆ ಅನ್ನೋ ಥರ ಚರ್ಚೆ ಆಗ್ತಾಯಿದೆ ಮತ್ತೊಂದು ಕಡೆ ಕೋಲಾರದ ಕಥೆ ಇಷ್ಟು ಕೋಲಾರಕ್ಕೆ ಬರ್ತಾರ ಬರೋಲ್ವ ಅನ್ನೋದು ಡೌಟ್ ಇದೆ ಇನ್ನು ಸಿದ್ದರಾಮಯ್ಯ ಇಲ್ಲಿ ಬಿ ಜೆ ಪಿ ವರ್ತು ಪ್ರಕಾಶ್ ಜೆ ಡಿ ಎಸ್ ಎಮ್ ಆರ್ ಶ್ರೀನಾಥ್ ಇವರಿಬ್ಬರನ್ನ ಒಬ್ಬ ವ್ಯ ಒಬ್ಬಕ್ಕೆ ಅಭ್ಯರ್ಥಿಯನ್ನು ಸ್ಟ್ರಾಂಗ್ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಎತ್ಕಟ್ಟಬೇಕು ಸಿದ್ದರಾಮಯ್ಯ ಸೋಲಿಸ್ಬೇಕು ಅನ್ನೋ ಪ್ಲಾನ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಜೊತೆಗೆ ಸ್ಥಳೀಯ ನಾಯಕರನ್ನು ಕಾಂಗ್ರೆಸ್ ನಾಯಕರನ್ನು ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಎಳಿಬಹುದು ಒಳ ಒಪ್ಪಂದ ಮಾಡ್ಕೊಬಹುದು ಸಿದ್ದರಾಮಯ್ಯರನ್ನು ಸೋಲ್ಸೋದಕ್ಕೆ ಅನ್ನೋ ಲೆಕ್ಕಾಚಾರ ಇದೆ ಯಾಕಂದರೆ ಕೆ ಎಚ್ ಮುನಿಯಪ್ಪ ಅವರು ಬಿ ಜೆ ಪಿಗೆ ಹೋಗ್ಬಿಡ್ತಾರಂತೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇತ್ತು ಯೋಗೇಶ್ವರ್ ಅವರು ಯಾವುದೋ ಒಂದು ಮಾತುಕತೆ ವೇಳೆ ಆ ಅಂಶವನ್ನು ಹೇಳಿದರು ಹಾಗಾಗಿ ಅಲ್ಲೂ ಒಂದು ಒಂದು ನೆಗೆಟಿವ್ ಪಾಯಿಂಟ್ ಇದೆ ಸಿದ್ದರಾಮಯ್ಯ ಅವರಿಗೆ ಹಾಗಾಗಿ ಸಿದ್ದರಾಮಯ್ಯ ಜಸ್ಟ್ ಒಂದು ನೋಡೋಣ ಮುಂದೆ ಏನಾಗುತ್ತೋ ಚರ್ಚೆ ಆಗಲಿ ಕೋಲಾರ ಅನ್ನೋ ಕಾರಣಕ್ಕಾಗಿ ಕೋಲಾರ ಹೆಸರನ್ನ ತೇಲಿಬಿಟ್ಟಂತೆ ಕಾಣಿಸ್ತಾ ಇದೆ ಮತ್ತೊಂದ್ ಕಡೆ ಬಾದಾಮಿಯಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಒಂದು ತಿಂಗಳುಗಳ ಕಾಲ ಬಿಟ್ಬಿಟ್ಟಿದ್ರು ಜಮೀರ್ ಅಹಮದ್ ಖಾನ್ ಯಾಕೆ ಜಮೀರ್ ಅಹಮದ್ ಖಾನ್ ಬಾದಾಮಿಗೆ ಹೋಗಿದ್ರು ಅನ್ನೋ ಒಂದು ಕುತೂಹಲ ಈಗಲೂ ಕಾಡ್ತಾ ಇದೆ ಸಿದ್ದರಾಮಯ್ಯ ಯಾವಾಗ ಕೋಲಾರ ಹೆಸರನ್ನ ಅನೌನ್ಸ್ ಮಾಡಿದ್ರು ಅವತ್ತೇ ಬಾದಾಮಿಯ ಜನ ಸಿದ್ದರಾಮಯ್ಯನವರು ಕೋಲಾರಕ್ಕೆ ಬೇಡ ಬಾದಾಮಿಗೆ ಬನ್ನಿ ಅಂತ ಸುದ್ದಿಗೋಷ್ಠಿ ಮಾಡಿದ್ರು ಪ್ರತಿಭಟನೆ ಮಾಡಿದ್ರು ಸಿದ್ದರಾಮಯ್ಯ ಬಾದಾಮಿಗೆ ಬರಲೇಬೇಕು ಅಂತ ಮತ್ತೊಂದು ಕಡೆ ಜಮೀರ್ ಅಹಮದ್ ಖಾನ್ ಅಲ್ಲಿ ಸಿದ್ದರಾಮಯ್ಯರ ಪರ ಈಗಲೂ ಕೂಡ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ಒಂದು ಕಡೆ ಚಾಮರಾಜಪೇಟೆ ಒಂದು ಕಡೆ ಬಾದಾಮಿ ಇನ್ನೂ ಆಪ್ಷನ್ ಇದೆ ಸಿದ್ದರಾಮಯ್ಯಗೆ ಅನ್ನೋ ಒಂದು ಸಂದೇಶವನ್ನ ಜಮೀರ್ ಅಹಮದ್ ಖಾನ್ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಕೂಡ ಕೊಡ್ತಾ ಇದ್ದಾರೆ ಕೋಲಾರ ಫೈನಲ್ ಅಲ್ಲ ಅನ್ನೋದು ಕನ್ಫರ್ಮ್ ಈ ನಡುವೆ ನೋಡೋಣ ಚಾಮರಾಜಪೇಟೆನೋ ಕೋಲಾರೋ ಅಥವಾ ಬಾದಾಮಿನೋ ಇವೆಲ್ಲ ಒಂದು ರೀತಿ ಎಕ್ಸ್ಟ್ರಾ ಇದ್ದಂಗೆ ಬಟ್ ಸಿದ್ದರಾಮಯ್ಯರ ಫೈನಲ್ ಆಗಿ ವರುಣ ವಿಧಾನಸಭಾ ಕ್ಷೇತ್ರದಲ್ಲೇ ಸ್ಪರ್ಧೆ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಈಗಲೂ ಇದೆ ಅನ್ನೋ ಒಂದು ಚರ್ಚೆ ಆಗ್ತದೆ ನೋಡೋಣ ಸಿದ್ದರಾಮಯ್ಯವರ ಪ್ಲ್ಯಾನ್ಗೆ ವಿಪಕ್ಷಗಳು ಅಂದರೆ ವಿಪಕ್ಷಗಳಾದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೇಗೆ ಪ್ರತಿ ಪ್ಲಾನ್ ಮಾಡ್ತವೆ ರಣತಂತ್ರಕ್ಕೆ ಉಲ್ಟಾ ಷಡ್ಯಂತ್ರವನ್ನು ಹೇಗೆ ಮಾಡುತ್ತವೆ ನೋಡೋಣ ಕೋಲಾರದಲ್ಲೇ ಅವರ ಶಕ್ತಿ ಆಗ್ತಾರಾ ಅಥವಾ ವರುಣ ಕ್ಷೇತ್ರ ಕೊನೆಯವ್ರಿಗೆ ಉಳಿಸ್ಕೊಳ್ತಾರ ಅಂತ ಯಾಕಂದರೆ ಈಗಾಗಲೇ ಕೋಲಾರಕ್ಕೆ ಅಂದ ತಕ್ಷಣ ಎಲ್ಲರೂ ಫುಲ್ಲು ತಮ್ಮ ಸೈನ್ಯವನ್ನು ಕಟ್ಕೊಂಡು ಕೋಲಾರಕ್ಕೆ ಬರ್ತಾ ಇದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ವರುಣ ಕಡೆ ಯಾರೂ ಅಷ್ಟೊಂದು ದೊಡ್ಡ ಮಟ್ಟದಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಸೊ ಕೊನೆ ಕ್ಷಣದಲ್ಲಿ ವರ್ಣಾಗೆ ನಾಮಿನೇಷನ್ ಆಗಿದಾಗ ಬಿ ಜೆ ಪಿ ಮತ್ತು ಕಾ ಇನ್ನು ಜೆ ಡಿ ಎಸ್ನ ಅಭ್ಯರ್ಥಿಗಳು ಸ್ಟ್ರಾಂಗ್ ಆಗದೇ ಇರಬಹುದು ಸಿದ್ದರಾಮಯ್ಯ ಆರಾಮಾಗಿ ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ನೋಡೋಣ ಇದಿಷ್ಟು ಲೆಕ್ಕಾಚಾರಗಳು ಮುಂದೇನಾಗುತ್ತೋ ಗೊತ್ತಿಲ್ಲ ವೆಯ್ಟ್ ಮಾಡೋಣ ಸಿದ್ದರಾಮಯ್ಯವ್ರು ಕೋಲಾರಕ್ಕೆ ಬಹುತೇಕ ಬರಲ್ಲ ಅಂತಿದ್ದಾರೆ ನಿಮ್ಮ ಪ್ರಕಾರ ಸಿದ್ದರಾಮಯ್ಯವ್ರು ಕೋಲಾರಕ್ಕೆ ಬಂದು ಸ್ಪರ್ಧೆ ಮಾಡ್ತಾರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು